ಪಕ್ಷ ಮತ್ತೊಂದು ಮಗದೊಂದು ಸಿದ್ಧಾಂತ ಮಣ್ಣು ಮಸಿ ಎಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಕೊರೋನಾದಂತಹ ಈ ಸಂಕಷ್ಟದ ಸ್ಥಿತಿಯಲ್ಲಿ ಯಾರು ಜನರಿಗೆ ಮತ್ತು ರೋಗಿಗಳಿಗೆ ಸೇವೆ ಸಲ್ಲಿಸುತ್ತಾರೋ ಅವರೇ ಶ್ರೇಷ್ಠರು ಉತ್ತಮರು ಇನ್ನುಳಿದಂತೆ ಕೆಲ ಅಧಿಕಾರಿಗಳು ರಾಜಕಾರಣಿಗಳು ಉತ್ತಮರ ಮಧ್ಯೆ ಅದಮರಂತಿದ್ದಾರೆ ತಮ್ಮ ತಮ್ಮ ಸ್ವಾರ್ಥದ ಬೇಳೆಯನ್ನು ಬೇಯಿಸಿಕೊಳ್ಳುವುದರಲ್ಲೇ ಬ್ಯುಸಿಯಾಗಿದ್ದಾರೆ ಅಂದ ಹಾಗೆ ಗಮನಿಸಿ ನೋಡಿ ಹೊನ್ನವಳ್ಳಿ ಶಾಸಕ ರೇಣುಕಾಚಾರ್ಯ ಇತ್ತೀಚೆಗೆ ಸಖತ್ ಆಕ್ಟಿವ್ ಆಗಿ ವರ್ಕ್ ಮಾಡುತ್ತಿದ್ದಾರೆ ತಮ್ಮ ಕ್ಷೇತ್ರದ ಊರ ತುಂಬೆಲ್ಲ ಓಡಾಡುತ್ತಾ ಹದ್ದು ಮೀರಿದ ಜನರಿಗೆ ವಾರ್ನಿಂಗ್ ಕೊಟ್ಟರೆ ಇತ್ತ ಕೋವಿಡ್ ಪೇಷಂಟ್ ಗಳ ಮಧ್ಯೆ ಬಂದು ಕುಣಿದು ಕುಪ್ಪಳಿಸಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಇವತ್ತು ಕೂಡ ರೇಣುಕಾಚಾರ್ಯ ಅಂತಹದೇ ಮತ್ತೊಂದು ಕೆಲಸ ಮಾಡಿದರು ಎಚ್ ಕದಕಟ್ಟೆ ಗ್ರಾಮದಲ್ಲಿ ಕೋವಿಡ್ ಕೇರ್ ಸೆಂಟರ್ ಗೆ ಬೆಳಗ್ಗೆ ಭೇಟಿ ನೀಡಿ ಸೋಂಕಿತರಿಗೆ ಯೋಗ ಹೇಳಿಕೊಟ್ಟರು ಸೂರ್ಯ ನಮಸ್ಕಾರ ಸೇತು ಬಂದು ಸರ್ವಗಾಸನ ತ್ರಿಕೋನಾಸನ ಸೇರಿದಂತೆ ಯೋಗದ ವಿವಿಧ ಭಂಗಿ ಮಾಡಿಸಿ ಸೋಂಕಿತರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ ಇವರನ್ನು ನೋಡಿ ಇತರೆ ರಾಜಕಾರಣಿಗಳು ಕಲಿಯಬೇಕಿದೆ ಎಲ್ಲರೂ ಬೇಡ ಸುಸ್ತಾಗುತ್ತೆ ನೋಡ್ರಿ ಆದ್ರೆ ಸಾಧ್ಯವಾದ ಮಾಡ್ರಿ ಎಲ್ಲರೂ ಪ್ರಯತ್ನ ಮಾಡ್ಬೇಡ ಆಧಾರ ಮಾಡ್ರಿ ಸುಸ್ತಾದ ಮಾಡ್ಬೇಕು ಸೂರ್ಯ ನಮಸ್ಕಾರದಲ್ಲಿ ಮೇರು ದಂಡಾಸನ ಇದೆ ಎಲ್ಲರೂ ಮಾಡ್ಕೋಬೇಡ್ರ ಇದು ಭುಜಂಗಾಸನ ಇಡೀ ದೇಹದ ಆಲಸ್ಯ ಸುಸ್ತುಕರಿ ಮಾಡುತ್ತಿದೆ ಆಸನ ಇದೆ ಇಂಥ ಹತ್ತು ಹತ್ತು ಏನು ಮಾಡ್ಬೋದು ಸಾಕು ಎರಡು ಮಾಡ್ತೀನಿ ಹೆಚ್ಚು ಓಂ ಓಂ ಸೂರ್ಯಾಯ ನಮಃ ಮೇರುದಂಡಾಸನ ಸುಸ್ತ ವಿರಾಸನ ಇದು ಈ ಸಂಜೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ